ಸರ್ಕಾರಕ್ಕೆ ಸದ್ಯ ಪೋಷಕರು ಒಂದು ಡೆಡ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಹಾಗಾದ್ರೆ ಇವತ್ತೇ ಖಾಸಗಿ ಶಾಲೆಗಳ ಶುಲ್ಕ ವಿಚಾರದಲ್ಲಿ ಒಂದು ನಿರ್ಣಾಯಕ ಒಂದು ತೀರ್ಮಾನಕ್ಕೆ ಬರಲಾಗುತ್ತಾ? ಫೀಸ್ ಟಾರ್ಚರ್ ತಡೆಗೆ ಸರ್ಕಾರಕ್ಕೆ ಡೆಡ್ ಲೈನ್ ಅನ್ನು ಕೂಡ ಪೋಷಕರು ಕೊಟ್ಟಿದ್ದಾರೆ. ಸರ್ಕಾರ ಇವತ್ತೇ ಶುಲ್ಕ ನಿಗದಿ ಮಾಡಬೇಕು ಅನ್ನೋದು ಅವರ ಅಭಿಪ್ರಾಯ. ಒಂದು ವೇಳೆ ಇವತ್ತು ಶುಲ್ಕ ನಿಗದಿ ಪಡಿಸದೇ ಇದ್ರೆ ಜನವರಿ 31ನೇ ತಾರೀಕು ನಾವು ಉಗ್ರ ಹೋರಾಟವನ್ನ ಮಾಡಬೇಕಾಗುತ್ತೆ. ಎಲ್ಲಾ ಪೋಷಕರು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಳ್ಳಲಿಕ್ಕೆ ಪ್ರತಿಭಟನೆಯ ರೂಪವನ್ನ ಪಡ್ಕೋಬೇಕಾಗುತ್ತೆ. ಸೋ ಅದಕ್ಕೆ ಅವಕಾಶ ಮಾಡಿಕೊಡಬೇಡಿ ಅಂತ ಈಗ ಡೆಡ್ ಲೈನ್ ಸಹ ಕೊಟ್ಟಿದ್ದಾರೆ. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀನಿವಾಸ. ಶ್ರೀನಿವಾಸ, ಈಗ ಸದ್ಯ ಪೋಷಕರು ಸರ್ಕಾರಕ್ಕೆ ಒಂದು ಡೆಡ್ ಲೈನ್ ಸಹ ಕೊಡ್ತಾ ಇದ್ದಾರೆ, ಆದ್ರೆ ಸರ್ಕಾರ ಫೀಸ್ ಟಾರ್ಚರ್ಗೆ ಇವತ್ತೇ ಒಂದು ಉತ್ತರವನ್ನ ಕೊಡುತ್ತಾ ಹೇಗೆ? ವಿದ್ಯಾ ದಿವ್ಯಾ, ಇವತ್ತು ಪ್ರಮುಖವಾಗಿ ಶಾಲೆಗಳ ಪ್ರಾರಂಭದ ವಿಚಾರವಾಗಿ ತಜ್ಞರ ಜೊತೆ ಸಭೆ ಇರುವಂಥದ್ದು. ಆ ಒಂದು ಸಭೆಯ ಬಳಿಕ ಸರ್ಕಾರದ ಹಂತದಲ್ಲಿ ಮತ್ತು ಶಿಕ್ಷಣ ಇಲಾಖೆ ಅಧಿಕಾರಿಗಳ ಹಂತದಲ್ಲಿ ಫೀಸ್ ಗೊಂದಲದ ವಿಚಾರ ಕೂಡ ಚರ್ಚೆ ಆಗುತ್ತೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಪೋಷಕರು ಕೂಡ ಏನು 2-3 ಬಾರಿ ಸಭೆಯನ್ನು ಸರ್ಕಾರ ಮಾಡಿದೆ, ಆದರೆ ಅಂತಿಮ ನಿರ್ಧಾರಗಳನ್ನು ಮಾಡಿಲ್ಲ. ಇವತ್ತು ಸಂಜೆ ಒಳಗಡೆ ಆ ಫೀಸ್ ಗೊಂದಲವನ್ನು ನಿವಾರಣೆ ಮಾಡಬೇಕು ಅನ್ನುವಂತಹ ಬೇಡಿಕೆಯನ್ನು ಇಟ್ಟಿದ್ದಾರೆ. ಆದರೆ ಈಗಾಗಲೇ ಸುರೇಶ್ ಕುಮಾರ್ ಅವರು ಒಂದು ಮಾತು ಸ್ಪಷ್ಟವಾಗಿ ಹೇಳಿರುವಂಥದ್ದು, ಆ ಶುಲ್ಕ ವಿಚಾರವಾಗಿ ಅಂತಿಮ ಹಂತದ ಸಿದ್ಧತೆಗಳು ಆಗ್ತಿದ್ದಾವೆ, ಎಲ್ಲವೂ ತಕ್ಷಣಕ್ಕೆ ಆಗುವಂಥದ್ದು ಸಾಧ್ಯವಿಲ್ಲ. ಇನ್ನು ಕೆಲವೇ ದಿನಗಳಲ್ಲಿ ಒಂದು ಶುಲ್ಕ ನೀತಿಯನ್ನು ನಾವು ಪ್ರಕಟ ಮಾಡ್ತೀವಿ ಅನ್ನುವಂಥ ಮಾತುಗಳನ್ನು ಸುರೇಶ್ ಕುಮಾರ್ ಅವರು ಸ್ಪಷ್ಟಪಡಿಸಿರುವಂಥದ್ದು. ಹಾಗಾಗಿ ಈ ಒಂದು ಸಭೆಯ ಬಳಿಕ ಏನು ಶಾಲೆಗಳು ಪ್ರಾರಂಭ ಆಗಬೇಕಾಗಿರುವಂತಹ ವಿಚಾರದ ಬಳಿಕ ಶಿಕ್ಷಣ ಇಲಾಖೆ ಅಧಿಕಾರಿಗಳ ಜೊತೆ ಸುರೇಶ್ ಕುಮಾರ್ ಅವರು ಮಾತನಾಡಿ ಆ ವಿಚಾರವಾಗೂ ಕೂಡ ಒಂದಿಷ್ಟು ಕ್ಲಾರಿಫಿಕೇಶನ್ ಕೊಡುವಂತಹ ಸಾಧ್ಯತೆ ಇದೆ. ದಿವ್ಯಾ, ಥ್ಯಾಂಕ್ ಯು ಶ್ರೀನಿವಾಸ್ ನಿಮ್ಮೆಲ್ಲ ಮಾಹಿತಿಗೆ. ಇನ್ನು ಶಿಕ್ಷಣ ಸಚಿವರು ಕೂಡ ಈ ಸಭೆ ಆರಂಭಕ್ಕೂ ಮುನ್ನ ನಮ್ಮ ಪ್ರತಿನಿಧಿ ಶ್ರೀನಿವಾಸ್ ಜೊತೆಗೆ ಮಾತನಾಡಿದ್ರು. ಆಗ ಏನ್ ಹೇಳಿದ್ದಾರೆ ನೋಡೋಣ. ಪೋಷಕರು ಈಗ ಪ್ರತಿಭಟನೆ ಮಾಡ್ತೀವಿ ಅನ್ನುವಂತಹ ಎಚ್ಚರಿಕೆಯನ್ನು ಸರ್ಕಾರಕ್ಕೆ ನೀಡಿದ್ದಾರೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ ಶಿಕ್ಷಣ ಸಚಿವರಾದಂತಹ ಸುರೇಶ್ ಕುಮಾರ್ ಇದ್ದಾರೆ. ಸರ್, ಸರ್ಕಾರಕ್ಕೆ ದೊಡ್ಡ ಕಗ್ಗಂಟಾಗಿರುವಂಥದ್ದು ಶುಲ್ಕ ವಿಚಾರ. ಸೊ ಈಗ ಪೋಷಕರು ಡೆಡ್ ಲೈನ್ ಇವತ್ತು ಸಂಜೆ ಒಳಗಡೆ ಕೊಟ್ಟಿದ್ದಾರೆ, ಕೊಡಲಿಲ್ಲ ಅಂದರೆ ನಾವು ದೊಡ್ಡ ಹೋರಾಟ ಮಾಡ್ತೀವಿ ಅಂತ. ಸರ್ಕಾರ ಮುಂದೆ ಏನು ಮಾಡುತ್ತೆ ಈಗ? ಇದು ಡೆಡ್ ಲೈನ್ ಕೂಡ ಅಂತ ಡೆಡ್ ಲೈನು ನೀಡಿ ಪರಿಹಾರ ತಗೊಳ್ಳೋಂಥ ಕೆಲಸ ಅಲ್ಲ. ಇದು ಪೋಷಕರದ್ದು ಒಂದು ದೊಡ್ಡ ಒಂದು ಇಶ್ಯೂ ಇದೆ. ಅದೇ ಸಮಯದಲ್ಲಿ ಖಾಸಗಿ ಶಾಲೆಯ ಶಿಕ್ಷಕರು ಯಾರು ಸಂಬಳನೇ ಪಡೆದಿಲ್ಲ ಅನೇಕ ತಿಂಗಳು ಹೌದು, ಇವೆರಡನ್ನೂ ಕೂಡ ನಾನು ಬ್ಯಾಲೆನ್ಸ್ ಮಾಡಬೇಕು. ಅದನ್ನು ನಾವು ದಿಢೀರನೆ ಕೂತ್ಕೊಂಡು ತಕ್ಷಣ ಮಾಡಲಿಕ್ಕೆ ಆಗೋದಿಲ್ಲ. ನಾವು ಆ ಹಂತದಲ್ಲಿ ಆ ಮುಕ್ತಾಯದ ಹಂತದಲ್ಲಿ ಬಂದಿದ್ದೀವಿ, ಮುಕ್ತಾಯ ಹಂತದಲ್ಲಿ ಬಂದಿದ್ದೀವಿ. ನನಗನ್ಸುತ್ತೆ ಅತಿ ಶೀಘ್ರನೇ ನಾವು ಮಾಡ್ತೀವಿ. ಆ ಪೋಷಕರ ಒಂದು ಪ್ರತಿನಿಧಿಗಳಿಗೂ ಕೂಡ ಹೇಳ್ತೀನಿ, ನೀವು ಈ ಥರ ಪ್ರತಿಭಟನೆ ಮಾಡಿದ್ರೆ ಪರಿಹಾರ ಸಿಗುತ್ತಾ? ಪರಿಹಾರ ನಾವು ಕೊಡೋ ಹಂತದಲ್ಲಿದ್ದೀವಿ. ಸೊ ಅದಕ್ಕೋಸ್ಕರ ಹೋರಾಟ ಎಲ್ಲ ಬೇಡ. ನೀವು ಇನ್ನೂ ಬೇಕಾದ್ರೆ ನಮಗೆ ಇನ್ನಷ್ಟು ಗೈಡೆನ್ಸ್ ಕೊಡಿ. ಇವತ್ತಿರ ಕಗ್ಗಂಟನ್ನು ಬಿಡಿಸೋದು ಹೇಗೆ? ಅವರು ಒಂದಷ್ಟು ಕೊಟ್ಟಿದ್ದಾರೆ, ಬೇರೆಯವರು ಕೂಡ ಕೊಟ್ಟಿದ್ದಾರೆ, ಆಯುಕ್ತರು ಇವತ್ತು ನಮಗೊಂದು ಸೂತ್ರ ಕೊಟ್ಟಿದ್ದಾರೆ. ಇದರ ಅಡಿಯಲ್ಲಿ ಶೀಘ್ರದಲ್ಲೇ ಅದನ್ನು ಇನ್ನಷ್ಟು ಜನರ ಜೊತೆ ಚರ್ಚೆ ಮಾಡಬೇಕು ಅಂತ ನನ್ನ ಅನಿಸಿಕೆ. ಚರ್ಚೆ ಮಾಡಿಬಿಟ್ಟು ಯಾಕಂದರೆ ಯಾವುದೇ ಮಾಡಿದ್ರು ಕೂಡ ಎಲ್ಲರಿಗೂ ಒಪ್ಪಿಗೆ ಆಗೋಂಥ ಸೂತ್ರ ಇಲ್ಲಿ ಬರೋದಿಲ್ಲ ಅಂಥ ವಿಷಯ ಇದು. ಸೊ ಅದಕ್ಕೆ ಭಾಳ ಶೀಘ್ರದಲ್ಲೇ ಸರ್ವೇ ಸಾಧಾರಣ ಎಲ್ಲರೂ ತಲೆಗೆ ದೂಗ್ಬೋದು ಅಂತ ಸೂತ್ರ ನಾವು ತರ್ತೀವಿ. ಇನ್ನೊಂದು, ಸುರೇಶ್ ಕುಮಾರ್ ಅವರಿಗೆ ಯಾವಾಗಲೂ ಹೇಳುವಂಥದ್ದು ಪರಿಸ್ಥಿತಿ, ಸುರೇಶ್ ಕುಮಾರ್ ಅವರು ಖಾಸಗಿ ಲಾಬಿಗೆ ಮಣಿದಿದ್ದಾರೆ, ಖಾಸಗಿ ಶಾಲೆಗಳ ಲಾಬಿಗೆ ಮಣಿದಿದ್ದಾರೆ. ಪೋಷಕರು ಅದೇ ಹೇಳ್ತಿದ್ದಾರೆ, ಸಭೆ ಆಗಿದೆ 2 ವಾರ ಆಗಿದೆ ಆದರೂ ಸುರೇಶ್ ಕುಮಾರ್ ಅವರು ಉದ್ದೇಶಪೂರ್ವಕವಾಗಿ ನಿರ್ಧಾರ ತಗೋತಾ ಇಲ್ಲ. ಅಲ್ಲ, ಖಾಸಗಿ ಶಾಲೆಗೆ ಮಣಿದಿದ್ದರೆ ಈ ಇಶ್ಯೂನೇ ತಗೊಳ್ತಾ ಇರಲಿಲ್ಲ ನಾನು, ಯಾಕಂದ್ರೆ ನಮಗೂ ಇದಕ್ಕೇನು ಸಂಬಂಧ ಇಲ್ಲ ಅಂತ ಹೇಳಿಬಿಡ್ತಾ ಇದ್ದೆ. ಈಗ ತಗೊಂಡು ಅದನ್ನು ಯಾವ ರೀತಿ ಮಾಡಬೇಕು ಅಂತ ನಾವು ಚರ್ಚೆ ಮಾಡಿ ಮಾಡ್ತಾ ಇರೋದೇ ಒಂದು ಸಾಕ್ಷಿ. ನನಗೆ ಗೊತ್ತು, ನಾನು ವೈಯಕ್ತಿಕವಾಗಿ ಎಷ್ಟು ಜನರ ಹತ್ರ ಮಾತಾಡಿದ್ದೀನಿ, ಎಷ್ಟು ಜನನ ಒಪ್ಪಿಸಿದ್ದೀನಿ ಕಡಿಮೆ ಮಾಡಿಸೋದಕ್ಕೆ, ಇದೆಲ್ಲ ನನಗೆ ಗೊತ್ತು. ಮತ್ತು ರಾಜಕಾರಣದಲ್ಲಿ ಸಾರ್ವಜನಿಕ ಬದುಕಲ್ಲಿ ಯಾರ ಮೇಲೆ ಯಾರಾದರೂ ಕೂಡ ಈ ಬಿರುದು ಬಾವಳಿಗಳನ್ನ ಕೊಟ್ಬಿಡ್ಬೋದು. ನಾನು ಮತ್ತೆ ಒಂದು ಸಲ ಹೇಳ್ತೀನಿ, ಖಾಸಗಿ ಲಾಬಿಗೋ ಯಾವುದೋ ಲಾಬಿಗೋ ಶರಣಾಗ ಸ್ಥಿತಿ ಬಂದರೆ ನನಗೆ ಈ ಸ್ಥಾನವೇ ಬೇಡ. ಸುರೇಶ್ ಕುಮಾರ್ ಅವರು ಯಾವಾಗಲೂ ಪೋಷಕರ ಪರ ಇರ್ತಾರೆ. ನಾನು 2 ಸಂಗತಿ ಹೇಳ್ತಾ ಇದ್ದೀನಿ. ನಾನೊಬ್ಬ ಪೋಷಕ ಆಗಿದ್ದೆ, ಜೊತೆಗೆ ಈ ನಾಡಿನ ಮಕ್ಕಳ ಪೋಷಕ ನಾನು. ಅದಕ್ಕೋಸ್ಕರ ನನ್ನ ಮೇಲೆ ಹೆಚ್ಚು ಜವಾಬ್ದಾರಿ ಇದೆ. ನಾನು ಹೇಳ್ತಾ ಇರ್ತೀನಿ, ಯಾವುದೋ ಕಾರಣದಿಂದ ಆ ಮಕ್ಕಳ ಮೇಲೆ ತೊಂದರೆ ಆಗಬಾರ್ದು, ಅಷ್ಟು ನಾನು ಖಾತ್ರಿ ಕೊಡ್ತೇನೆ. ಸರ್, ಇನ್ನೊಂದು ಏನಂತಂದ್ರೆ ಎಷ್ಟು ದಿನ ಆಗ್ಬೋದು, ಎಷ್ಟು ದಿನ, ಸ್ವಲ್ಪ ದಿನ ಎಷ್ಟು? ಯಾಕಂದ್ರೆ ಇವತ್ತು ಡೆಡ್ ಲೈನ್ ಕೊಟ್ಬಿಟ್ಟಿದ್ದಾರೆ ಪೋಷಕರು. ಡೆಡ್ ಲೈನ್ ಕೊಡೋದು ಅವರ ಹಕ್ಕದು, ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಡೆಡ್ ಲೈನ್ ಎಲ್ಲ ಉಪಯೋಗ ಆಗೋದಿಲ್ಲ, ಬೇಗ ಆ ಒಂದು ಹಂತದಲ್ಲಿದ್ದೀವಿ, ಮುಗಿಸೋ ಹಂತದಲ್ಲಿದ್ದೀವಿ,
ಸ್ವಲ್ಪ ಎಲ್ಲರೂ ಕೂಡ ಒಪ್ಪಿಸೋ ಹಂತದಲ್ಲಿದ್ದೀವಿ ಬೇಗ ನಾವು ಮಾಡ್ತೀವಿ ಸರ್ ಕೊನೆಯದಾಗಿ ಇವತ್ತು ತಜ್ಞರ ಸಮಿತಿ ಜೊತೆ ಮೀಟಿಂಗ್ ಇದೆ ಯಾವ ತರಗತಿಗಳು ಪ್ರಾರಂಭ ಆಗಬಹುದು ಅನ್ನುವಂತದ್ದು ಏನು ಇಲ್ಲ ನಾವು ಅವರ ಮುಂದೆ ಇಡ್ತೀವಿ ಈಗ 10ನೇ ಕ್ಲಾಸ್ ಮತ್ತೆ 12ನೇ ಕ್ಲಾಸ್ ಎಸ್ಎಸ್ಎಲ್ಸಿ ಮತ್ತೆ ಪಿಯುಸಿ ಯಾವ ರೀತಿ ನಡೀತಾ ಇದೆ ಅಟೆಂಡೆನ್ಸ್ ಹೇಗಿದೆ ನಮ್ಮ ಮುಂದೆ ಬಂದಿರೋ ಬೇಡಿಕೆಗಳು ಏನಿದೆ ಫಸ್ಟ್ ಪಿಯುಸಿ ಬೇಡಿಕೆ ಇದೆ 8th ಅಂಡ್ 9th ಬೇಡಿಕೆ ಇದೆ ಆ ಬೆಳಗಾವಿ ಕಡೆ ಎಲ್ಲರೂ ಕೂಡ ಬೆಳಗಾವಿ ದಕ್ಷಿಣ ಕನ್ನಡ ಎಲ್ಲೆಲ್ಲೂ ಕೂಡ 1ನೇ ಕ್ಲಾಸ್ ಇಂದನೇ ಶುರು ಮಾಡಬೇಕು ಅಂತ ಅನ್ನೋ ಒಂದು ಕೂಗು ಇದೆ ಇದನ್ನೆಲ್ಲ ತಜ್ಞರ ಸಮಿತಿ ಮುಂದೆ ಇಡ್ತೀವಿ ಮತ್ತೆ ಪರಿಸ್ಥಿತಿನು ಇವಾಗ ತಿಳಿ ಆಗ್ತಾ ಇರೋದು ಕೂಡ ಎಲ್ಲರೂ ಕೂಡ ಗೊತ್ತಾಗಿದೆ ಸ್ವಲ್ಪ ತಜ್ಞರು ನಮಗೆ ಏನು ಶಿಫಾರಸು ಮಾಡ್ತಾರೆ ಅದನ್ನ ಕಾದು ನೋಡ್ತಾ ಇದ್ದೀವಿ ಎಸ್ ಸರ್ ಥ್ಯಾಂಕ್ ಯು ಇದಿಷ್ಟು ಶಿಕ್ಷಣ ಸಚಿವರಾದಂತ ಸುರೇಶ್ ಕುಮಾರ್ ಅವರುಗಳ ಮಾತುಗಳು ಕ್ಯಾಮೆರಾಮನ್ ಗೌಸಾಮ ಜೊತೆ ಶ್ರೀನಿವಾಸರಾವ್ ಪಬ್ಲಿಕ್ ಟಿವಿ ಬೆಂಗಳೂರು